ಅಂತ ಮೊಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ. ವಿಷಕ್ಕಿಂತ ಕೈ ಸತ್ಯ ಅಪ್ಪಟ್ಟಣ ತಾಲೂಕು ಹತ್ರ ನಾನು 16 ವರ್ಷ ಜೀತಿದ್ದಾಳಾಗಿದ್ದೆ. ನಮ್ಮ ರಕ್ತದಲ್ಲಿ ಈಗ ಕನ್ನಡ ತೋರ್ಸಪ್ಪ ಅಂದ್ರೆ ತೋರ್ಸಕ್ ನನ್ನ ಹತ್ರ ಆಧಾರ ಇಲ್ಲ. ಆದ್ರೆ ನನ್ನ ಮಾತೃಭಾಷೆ ಉರ್ದುನೇ, ಆದ್ರೆ ನಾನು ಕನ್ನಡಕ್ಕೆ ನಾನು ಪ್ರೀತಿಸೋದು ಕನ್ನಡನ ನನ್ನನ್ನು ಅಪ್ಪಿಕೊಂಡಿದ್ದೆ, ಕನ್ನಡಕ್ಕೆ ನಾನು ತಪ್ಪಿಕೊಂಡಿದ್ದೀನಿ. ನೋಡಪ್ಪ, ನಾನು ಸತ್ ಮೇಲೆ ನನ್ನ ಅಂತಿಮ ಸಂಸ್ಕಾರ ಕನ್ನಡದಲ್ಲಿ ಕುರಾನ್ ಹದಿಸ್ಕೊಳ್ಳಿದ್ದಾವೆ, ಅದು ಕನ್ನಡದಲ್ಲೇ ಓದಿ ನನ್ನ ನೀವು ಅಂತ ಅಂತಿಮ ಅಂತ ಈ ಗ್ರಂಥಾಲಯ ಹೇಗ್ ಮಾಡ್ಬೇಕು ಅಂತ ನನ್ನಲ್ಲಿ ಬಂದಿದ್ದು ಇವರೇ ಕಾರಣ. ರಾಜ್ಕುಮಾರ್ ಅವರು ಕನ್ನಡದ ವಿರೋಧಿ ಒಬ್ಬೊಬ್ರು ಇರೋರು ಎಲ್ಲ ಸರ್ವನಾಶ ಮಾಡ್ಬಿಟ್ರು. ಒಂಥರ ಒಂದು 15-20 ದಿವಸ ಅದು ಉಚ್ಚ ಆದಂಗೆ ಆಗೋದೆ, ತಿರುಗೋದು ಆಗಲ್ಲಿ ತಿರುಗೋದು, ಈ ತಗಲ್ಲಿ ತಿರುಗೋದು, ಈ ಗಲ್ಲಿ ತಿರುಗೋದು. ಮನುಷ್ಯ ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ದಕ್ಕುವುದು 3 ಅಡಿ 2 ಅಡಿ ಮಾತ್ರ, ಅದು ಸಿಕ್ತದೋ ಇಲ್ವೋ, ನಾಯಿನರಿ ತಿಂತವೋ ಅಥವಾ ಒಳಗೆ ಹೋಯ್ತೀವೋ, ಅದು ಜಾಗ ಸಿಕ್ಕಕ್ಕೆ ಸುಡಕ್ಕೆ ಸಿಕ್ಕುತ್ತೋ ಊತಕಕ್ಕೆ ಸಿಕ್ಕುತ್ತೋ, ನಿಮ್ಗೆ ಇಷ್ಟ ಇಲ್ದ್ರೆ ಕೆಡಗ್ಬಿಡಿ ಅಂದ್ಬಿಟ್ಟು ಹೊರಗಡೆ ಹೊಂಟದ. ಬೆಂಕಿ ಬೀಳ್ತು, 11,000 ಪುಸ್ತಕಗಳಿದ್ದು, ಇದರಲ್ಲಿ 3,000 ಭಗವದ್ಗೀತೆ, 3,000 ಕುರಾನು, 2,000 ಬೈಬಲ್ಲು, ಮತ್ತೆ ಕಥೆಗಳು, ಕಾದಂಬರಿಗಳು, ನಮ್ಮ ಫ್ರೀಡಮ್ ಫೈಟರು. ನನ್ನ ಹಣದಲ್ಲಿ 2 ಪುಸ್ತಕ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ರಾಷ್ಟ್ರ ಕುವೆಂಪು ಅವ್ರದ್ದು. ಸಾಕಷ್ಟು ಕಷ್ಟಗಳು ಅನುಭವಿಸ್ಬಿಟ್ಟಿದ್ರಲ್ಲ, ಇರ್ಲಿ, ಇನ್ನೂ ಕೊಡ್ಲಿ, ಇನ್ನೂ ಕೊಡ್ಲಿ, ಇನ್ನೂ ಕೊಡ್ಲಿ, ಇನ್ನೂ ಕೊಡ್ಲಿ. ನನಗೆ ದುಡ್ಡು ಕೊಟ್ಟಿರೋರು ನನ್ನನ್ನು ಕ್ಷಮಿಸಿ. ಹಾಗೆ ನೀವು ಎಲ್ಲೊಂದು ಕಡೆ ನಿಮ್ಮ ಸ್ನೇಹಿತರು ಯಾಕೋ ಆ ಕನ್ನಡದೆಲ್ಲ ನೀವು ನೋಡ್ತೀಯ ಬಾ ನಮ್ಮ ಮುಸ್ಲಿಮ್ಸ್ ಹಾಗೀಗಂತೇನೋ ಮಾತಾಡಿಲ್ವಾ? ಕನ್ನಡ 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 ಅಂತ ಹೇಳ್ತೀಯಲ್ಲ, ಏನು ಕೊಡ್ತಿದೆ? ನೆಲ ಕೊಡ್ತಿದೆ, ಜಲ ಕೊಡ್ತಿದೆ, ಅನ್ನ ಕೊಡ್ತಿದೆ, ಗೌರವ ಕೊಡ್ತಿದೆ, ನೀರು ಕೊಡ್ತಿದೆ, ಗಾಳಿ ವಾತಾವರಣ ಕೊಡ್ತಿದೆ, ಮತ್ತು ಆಸ್ತಿ ಅಂತಸ್ತು. ನಾವಿರೋದು, ನಾವು ಸತ್ತರೆ ಇದೇ ಮಣ್ಣಲ್ಲಿ ಹೋಗಿ ಮಲಕೋಬೇಕು, ಕನ್ನಡದ ಮಣ್ಣಲ್ಲಿ. ನಮ್ಮ ಹಿರಿಯವರೆಲ್ಲ ಅಲ್ಲೇ ಮಲಗಿದ್ದಾರೆ, ನಾವು ಹೋಗಿ ಅಲ್ಲೇ ಮಲಿಕೊಳ್ಬೇಕು. ಅದಕ್ಕೋಸ್ಕರ ಕನ್ನಡ ಬೇಕಪ್ಪ ನಮಗೆ. ಎಲ್ಲಕ್ಕಿಂತ ಮೊಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ. ಮತ್ತು ಮುಂಬರುವ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು, ಮತ್ತು ಮುಂಬರುವ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ನಾಡಿನ ಜನತೆಗೆ. ಪ್ರಪಂಚದ ಮೂಲೆ ಮೂಲೆಯಲ್ಲಿರಲಿ ಕರ್ನಾಟಕದ ಕನ್ನಡಿಗರು, ನನ್ನ ಹೃದಯಪೂರ್ವಕ ವಂದನೆಗಳು. ಚೆನ್ನಾಗಿದೆ. ಸೊ ಮೊದಲಿಗೆ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಬಟ್ ಇದನ್ನು ಶುಭಾಶಯ ಹೇಳೋದು ಅಥವಾ ಇದನ್ನು ನೋವಿಂದ ನಾವು ಆಚರಣೆ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಸೊ ಈ ಒಂದು ಜಾಗವನ್ನು ನಾವು ನೋಡಿದ್ರೆ ಎಲ್ಲ ದೇವರಿಚ್ಛೆ ಭಗವಂತನಿಚ್ಛೆ. ಹಿರಿಯವರು ಒಂದು ಮಾತು ಹೇಳಿದ್ದಾರೆ, ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿದರೂ ನಿಮಗೆ ದಕ್ಕುವುದು 3 ಅಡಿ 6 ಅಡಿ ಮಾತ್ರ ಅಂದ ನನಗೆ. ನಾವು ಹೇಗೆ ಬೇಕಾದರೂ ನಾವು ಬಳಸ್ಬೋದು, ದೇವ್ರನ್ನ ನಮ್ಮನ್ನು ಬುದ್ಧಿ ಕೊಟ್ಟಿದ್ದಾನೆ. ನಾವು ತಪ್ಪಲ್ಲೂ ಬಳಸ್ಬೋದು, ಒಳ್ಳೆತನದಲ್ಲೂ ಬಳಸ್ಬೋದು. ಆದರೆ ಒಳ್ಳೆತನದಲ್ಲಿ ಬಳಸಿದ್ರೆ ಅದರಲ್ಲಿ ಅಪಾರವ ಕಷ್ಟಗಳು ಬರ್ತವೆ. ಇವನ್ನೆಲ್ಲ ತಿಂದು ನುಂಗಬೇಕು. ನುಂಗೋ ಶಕ್ತಿ ಅದು ಭಗವಂತ ಕೊಡ್ತಾನೆ, ಆ ದೇವರು ಕೊಡ್ತಾನೆ. ಸತ್ಯದಲ್ಲಿ ಏನು ಸಿಕ್ಕುತ್ತೆ ಅಂದರೆ ಬರೀ ನೋವೇ ಸಿಕ್ಕೋದು. ವಿಷಕ್ಕಿಂತ ಕೈ ಸತ್ಯ ಇದನ್ನು ಒಪ್ಪಲ್ಲ. ಆದರೆ ಒಪ್ಪಲ್ಲ ಅಂತ ನಾವು ಹಿಂಜರಿಬಾರ್ದು. ಯಾಕಂದರೆ ಭಗವಂತ ದೇವರು ನಮಗೆ ಒಂದು ಮನಸ್ಸನ್ನಾಗಿ ಹುಟ್ಟಿಸಿದ್ದಾನೆ, ಮಾನವನಾಗಿ. ನೋಡಿ, ಈಗ ಪ್ರಾಣಿಗಳಿದ್ದಾವೆ, ನಾಯಿ ನರಿ ಹಸು ಕರ ದನ ಎಲ್ಲ ಪ್ರತಿಯೊಂದು, ಅದಕ್ಕೂ ಜೀವ, ನಮಗೂ ಜೀವ. ಆದರೆ ನಮ್ಮ ಜೀವ ಒಂದು ಸ್ಪೆಷಲ್ ಥರ, ದೊಡ್ಡ ಜೀವ ಥರ, ಎಲ್ಲದಕ್ಕಿಂತ ಅಪಾರವಾಗಿ ಮನಸ್ಸಿನ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿನ ಒಳ್ಳೆ ಜಾಗದಲ್ಲಿ ಬಳಸ್ಬೇಕು, ಒಳ್ಳೆ ಜಾಗಕ್ಕೆ ಬಳಸ್ಬೇಕು. ನಾವು ಎಷ್ಟು ದಿನ ಬದುಕಿದ್ರೂ ಒಂದು ದಿವಸ ಸಾಯಲೇಬೇಕು. ಹಾಗೆ ನಿಮ್ಮ ಸಂಪೂರ್ಣ ಹೆಸರೇನು ನಿಮ್ಮದು? ನನ್ನ ಹೆಸರು ಸೈಯದ್ ಇಸಾಕ್. ಸಂಪೂರ್ಣ ಹೆಸರು ಸೈಯದ್ ಇಸಾಕ್. ಸೈಯದ್ ಇಸಾಕ್, ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ, ಒಲೆ ಕೊಯ್ಯೋ ಬೀದಿ. ನಾನು ಹುಟ್ಟಿದ್ದು ಅಟ್ಟಿ, ಅದು ಒಲೆ ಕೊಯ್ಯೋ ಬೀದಿಲಿ. ಒಂದೇ ಗೋಡೆ, 2 ಅಡಿ ಅಗಲ. ಅದು ಮೊಗಲಲ್ಲೇ ರಾಮ ಮಂದಿರ ಆಯಿತು. ಎಡಭಾಗಕ್ಕೆ ನಮ್ಮ ಅಟ್ಟಿ ಇತ್ತು, ಸೈಯದ್ ಕುಟುಂಬದವರು 11 ಮನೆ. ಬಲ್ಭಾಗಕ್ಕೆ ನಾಯಕರ ಮನೆ, ಒಕ್ಲುಗ್ರ ಮನೆ, ಲಿಂಗಾಯತ್ರ ಮನೆ, ಇಳುಗ್ರ ಮನೆ, 9 ಮನೆ, 11 ಮನೆ, 12 ಮನೆ, ಈ ಥರ ವಾತಾವರಣದಲ್ಲಿ ಪಕ್ಕ ಆಯಿತು. ರಾಮ ಮಂದಿರದಿಂದ ಒಂದು 80 ಅಡಿ ದೂರದಲ್ಲಿ ಮಾರಮ್ಮನ ಗುಡಿ ಇತ್ತು. ಅಲ್ಲಿಂದ 125 ಅಡಿ ದೂರದಲ್ಲಿ ಒಂದು ಮಸೀದಿ ಇತ್ತು. ಆ ಥರ ವಾತಾವರಣದಲ್ಲಿ ನಾವು ಬೆಳವಣಿಗೆ ನಾವು ಬೆಳೆದಿರೋದು. 6 ವರ್ಷದ ವಯಸ್ಸಲ್ಲೇ ನಾನು ಮುನ್ಸ್ಕೊಂಡು ನನ್ನ ತಾಯಿ ತಂದೆ ನಾನು ಬಿಟ್ಬಿಟ್ಟು ನಾನು ಜಿತ್ತಿದ್ದಾಳಾಗಿದ್ದೆ. ನಾನು 9 ವರ್ಷ ನಾನು ಜಿತ್ತಿದ್ದಾಳಾಗಿದ್ದೆ. ಒಕ್ಲುಗರ ಮನೇಲಿ ಪುರುಸಮ್ಮಪ್ಪ ಅಂತ ಅವ್ರ ಮನೇಲಿ, ಮತ್ತು ನಾಯಕರ ಮನೇಲಿ ಒಂದು 6 ತಿಂಗಳು ಮಾಡಿದೆ. ಒಕ್ಲುಗರ ಮನೇಲಿ 4 ವರ್ಷ ಮಾಡಿದ್ದೀನಿ. ಈ ಥರ ಎಲ್ಲರ ಮನೇಲೂ ನಾನು ಜಿತ್ತದ್ವಾಗಿದ್ದೆ. ಶ್ರೀರಂಗಪಟ್ಟಣ ಗಂಜಾಮಲ್ಲಿ ನೀವು ಹುಟ್ಟಿದ್ದು,
ಮೈಸೂರಿಗೆ ಯಾವಾಗ ಬಂದ್ರಿ? ಮೈಸೂರಿಗೆ ಬಂದಿ ನಾನು 1980 ರಲ್ಲಿ ಬಂದಿದ್ದು. ಅಲ್ಲಿವರೆಗೂ ನಾವು ನಾನು ಜಿತದಳಾಗಿದ್ದೆ. ನಮ್ಮ ತಾಯಿ ತಂದೆ ಮೈಸೂರಿಗೆ ಆವಾಗಲೇ ಬಂದ್ಬಿಟ್ರು 1968 ರಲ್ಲೇ ಬಂದ್ಬಿಟ್ಟು ನಾನು ಮುಂಚ್ಕೊಂಡು ಹೊಂಟೋಗಿದ್ದೆ. ನಂಗೆ ಜಿತದಾಳ ಆಗಿಬಿಟ್ಟಿದ್ರು. ಆವಾಗ ಚನ್ನಪಟ್ಟಣ ತಾಲೂಕು ಹತ್ರ ನಾನು 16 ವರ್ಷ ಜಿತದಾಳಾಗಿದ್ದೆ. ನಮ್ಮ ಜೀವನ ಹೇಗೆ ಕಳೆದಿದೆ ಅಂದರೆ ಒಂದು ಸಕ್ಕರೆ ಚೀಲದಲ್ಲಿ ಮುದುರ್ಕೊಂಡು ಮನಿಕೊಂಡ್ರೆ ಅದೇ ತಲೆದಿಂಬು, ಅದೇ ರಗ್ಗು, ಅದೇ ಮಲ್ಲಿಗೆ, ಅದೇ ಹಾಸಿಗೆ ನಮ್ಮ ಜೀವನ. ಆದರೆ ಅವರು ನನ್ನ 16 ವರ್ಷ ನಾನು ಜಿತದಾಳಾಗಿದ್ದೆ. ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ನಾಯಕರಾಗಲಿ, ಎಲ್ಲರೂ ಮನೇಲಿ ನಾನು ಜಿತದಾಳಾಗಿದ್ದೆ. ಆದರೆ ನನ್ನನ್ನು ಅವ್ರು ಕಾಪಾಡಿದ್ದಾರೆ, ಅವ್ರು ಸಾಕಿದ್ದಾರೆ, ಅವ್ರನ್ನ ಅವರು ನನಗೆ ಜ್ವರ ಬಂದರೆ ಮಾತ್ರ ನುಂಗಿಸಿದ್ದಾರೆ, ಮತ್ತು ಧೈರ್ಯ ತುಂಬಿದ್ದಾರೆ. ಇದನ್ನು ನಾನು ಮರೆಯೋಕ್ಕಾಗಲ್ಲ. ನಮ್ಮ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀರ, ನಮ್ಮ ರಕ್ತದಲ್ಲಿ ಈಗ ಕನ್ನಡ ತೋರ್ಸಪ್ಪ ಅಂದರೆ ತೋರ್ಸಕ್ಕೆ ನನ್ನ ಹತ್ರ ಆಧಾರ ಇಲ್ಲ. ಆದರೆ ನನ್ನ ಮಾತೃಭಾಷೆ ಉರ್ದುನೇ, ಆದರೆ ನಾನು ಕನ್ನಡಕ್ಕೆ ನಾನು ಪ್ರೀತಿಸೋದು, ನನ್ನ ಹೃದಯ ನನ್ನ ಎಲ್ಲವನ್ನು ಕನ್ನಡದಲ್ಲಿದೆ. ಕೊನೆಗೆ ನಾನು ಎಲ್ಲ ಮಾಧ್ಯಮದ ಎದುರುಗಡೆ ಹೇಳಿದ್ದೀನಿ, ನನ್ನ ಹಿರಿಮಗ ಇಲ್ಲೇ ಅನ್ನ ಮುಂತವನೆ ಅವನಿಗೂ ಹೇಳಿದ್ದೀನಿ, ನೋಡಪ್ಪ ನಾನು ಸತ್ ಮೇಲೆ ನನ್ನ ಅಂತಿಮ ಸಂಸ್ಕಾರ ಕನ್ನಡದಲ್ಲಿ ಕುರಾನ್ ಹದಿಸ್ಕೊಳ್ಳಿದ್ದಾವೆ, ಅದು ಕನ್ನಡದಲ್ಲೇ ಓದಿ ನನ್ನನ್ನು ನೀವು ಅಂತಿಮ ಅಂತ್ಯಕ್ರಿಯೆ ಮಾಡಿ, ಇಲ್ಲದೆ ಹೋದರೆ ನನ್ನ ಆತ್ಮ ಉಳ್ಕೊತದೆ ಇಲ್ಲೇ ಕನ್ನಡದಲ್ಲಿ. ಕನ್ನಡನ ನನ್ನನ್ನು ಅಪ್ಕೊಂಡಿದ್ದೆ, ಕನ್ನಡಕ್ಕೆ ನಾನು ತಪ್ಪಿಕೊಂಡಿದ್ದೀನಿ. ಇದನ್ನು ಬೇರೆ ಪಡಿಸ್ಲಿಕ್ಕೆ ಯಾರ ಸಾಧ್ಯಪಟ್ಟರೆ ಅದು ನನ್ನ ಹೃದಯ ಒಡೆದೋಗುತ್ತೆ, ನಾನು ಬದುಕಲ್ಲ. ಅದಕ್ಕೆ ನಾನು ಕನ್ನಡವಾಗಿ ಕನ್ನಡದಲ್ಲಿ ನುಗ್ಗಿ ಆ ದೇವರು, ಅದಕ್ಕೆ ನಾನು ಕನ್ನಡಕ್ಕೆ ನಾನು ಪ್ರೀತಿಸ್ತೀನಿ, ಪ್ರೇಮ ಜಾಸ್ತಿ. ಹಾಗೆ ಸೈಯದ್ ಇಸಾಕ್ ಅವರೇ, ನೀವು ಎಲ್ಲಿವರೆಗೆ ಓದ್ಕೊಂಡಿದ್ದೀರಿ? ಸೊ ಈ ಒಂದು ಗ್ರಂಥಾಲಯ ಮಾಡಲಿಕ್ಕೆ ಕಾರಣ ಏನು? ಸೈಯದ್ ಇಸಾಕ್ ಅವರೇ ಈಗ ಶ್ರೀರಂಗಪಟ್ಟಣದಲ್ಲಿ ಹುಟ್ಟಿದ್ರಿ, ಮೈಸೂರಿಗೆ ಬಂದ್ರಿ, ಈ ಗ್ರಂಥಾಲಯ ಸ್ಥಾಪನೆ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅವಾಗ ಹೆಂಗಿತ್ತು ಸಿಚುವೇಶನ್ ಅದು ಅಂತ? ಎಲ್ಲದಕ್ಕಿಂತ ಮೊಟ್ಟ ಮೊದಲು ನಾನು ಶಾಲೆಯಲ್ಲಿ ಓದಿದ್ದು 15 ದಿವಸ ಮಾತ್ರ ಕನ್ನಡ ಶಾಲೆಯಲ್ಲಿ 15 ದಿವಸ. ನಾನು ಚಿಕ್ಕವನಿದ್ದಾಗ ನಾನು ಜಿತದಾಳಿದ್ದಾಗ ನಾನು ಓದೋಕ್ಕೆ ತುಂಬ ಆಸೆ ಇತ್ತು. ಆವಾಗ ನಾನು ಜಿತದಾಳಿದ್ದಾಗ ಪಕ್ಕದಲ್ಲೇ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ ಇತ್ತು. ಆಗ ಅವ್ರು ಪಾಠ ಓದೋರು, ಅದನ್ನು ನನ್ನ ಕಿವಿಗೆ ಬೀಳೋದು. ನಾನು ಸಾಯಂಕಾಲ ಜೋಳದ ಕಡ್ಡಿ ತಿನ್ನು ಮೇವು ಹಾಕುವಾಗ ಮತ್ತು ಹಿಂಡಿ ಸೊಪ್ಪು ಹಾಕುವಾಗ ನಾನು ಕೇಳಿಸ್ಕೊಳ್ತಿದ್ದೆ. ಮಕ್ಕಳು ಎಕ್ಸಾಮ್ಗಳಲ್ಲಿ ಜೋರು ಜೋರಾಗಿ ಹೇಳೋರು, ಏನು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು, ಎತ್ತಿಕೊಳ್ಳಲಕ್ಕೆ ಹೋದರೆ ಕೋಪ ಬರುವುದು, ಕೋಪ ಬಂದು ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈ ಪರಿಚಿಕೊಳ್ಳುವುದು, ಇಂಥ ಪಾಠಗಳು ಅನೇಕ ನಾನು ಗಮನಿಸ್ತಿದ್ದೆ ನಾನು ಚಿಕ್ಕವನಿದ್ದಾಗ. ಅವೆಲ್ಲ ನನ್ನ ತಲೆಯಲ್ಲಿ ಕುಂತ್ಕೊಳ್ಳುವ, ನನಗೆ ಆಸೆ ಓದೋಕ್ಕೆ. ಆದರೆ ಆ ಕನ್ನಡ ಆವಾಗಲೇ ನುಗ್ಗಿದೆ, ಮತ್ತು ಈ ಗ್ರಂಥಾಲಯ ಹೇಗೆ ಮಾಡಬೇಕು ಅಂತ ನನ್ನಲ್ಲಿ ಬಂದಿದ್ದು ಇವರೇ ಕಾರಣ. ನಮ್ಮ ನಾಡಿನ ಸಂಪತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಮಾಡಿದಾರಲ್ಲ, ಅವರು ಸಿನಿಮಾ ಹಣಕ್ಕೋಸ್ಕರ ಮತ್ತು ಹೆಸರಿಗೋಸ್ಕರ ಮತ್ತು ಅದಕ್ಕೋಸ್ಕರ ಮಾಡಿದ. ಅವರು ಕನ್ನಡಕ್ಕೆ ಒಂದು ಒಳ್ಳೆ ಕನ್ನಡ ಕೊಟ್ಟಿದ್ದಾರೆ, ಕನ್ನಡಕ್ಕೆ ಒಂದು ಒಳ್ಳೆ ಕನ್ನಡ ಕೊಟ್ಟಿದ್ದಾರೆ, ಬರೋ ಪೀಳಿಗೆ ಒಂದು ಒಳ್ಳೆ ಮಾರ್ಗ ಕೊಟ್ಟಿದ್ದಾರೆ. ಏನು ಅವರು ಯಾವುದಾರ ಸಿನಿಮಾ ನೋಡಿ, ಯಾವುದೇ ಸಿನಿಮಾದಲ್ಲಿ ಒಂದು ಒಂದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಒಂದು ಕಲಿಯೋದು ಹೇಗಂದರೆ ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು, ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆಗುಡಿದ್ರೆ ಬಳ್ಳ, ಅನೇಕಗಳು ಡೈಲಾಗು, ಸುಮಾರು ಡೈಲಾಗ್ಗಳು. ಮತ್ತು ಅಣ್ಣನ ಜೊತೇಲಿ ಹೇಗೆ ಮಾತಾಡಬೇಕು, ತಂಗಿ ಜೊತೇಲಿ ಹೇಗೆ ಮಾತಾಡಬೇಕು, ಮಗಳ ಜೊತೇಲಿ ಹೇಗೆ ಮಾತಾಡಬೇಕು, ಬೇರೆಯವ್ರ ಜೊತೇಲಿ ಹೇಗೆ ಮಾತಾಡಬೇಕು, ಮತ್ತು ಕಂಡೋರ ಹಣದಲ್ಲಿ ನಾವು ಜೀವಮಾನ ಮಾಡಬೇಕಂತ ಆಸೆ ಪಡಬಾರ್ದು, ಅನೇಕ ಮಾತುಗಳು, ಅನೇಕ ವರ್ಡ್ಸ್ಗಳು ಬರೋ ಪೀಳಿ ಪೀಳಿ ಪೀಳಿವರೆಗೂ ಅವರು ಒಳ್ಳೆ ಕನ್ನಡ ಕೊಟ್ಟು ಒಳ್ಳೆ ಇದು ಕೊಟ್ಟಿದ್ದಾರೆ. ಅವರು ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ? ನಾನು ಸುಮಾರು ಅವರು ಸಿನಿಮಾ ಬಿಟ್ಟಿದ್ರೆ ಒಂದು 10-15 ಬಿಟ್ಟಿರ್ಬೋದು, ಎಲ್ಲ ಸಿನಿಮಾಗಳು ನೋಡಿದ್ದೀನಿ ಅಪಾರವಾಗಿ. ಅವ್ರ ಭಕ್ತ ಕುಂಬಾರ, ಬಬ್ರು ವಾಹನ, ಬಂಗಾರದ ಮನ್ಸ, ಅನೇಕ ಭಕ್ತ ಕುಂಬಾರ ಅಂತೂ ಹೇಳೋಕ್ಕೆ ಇಲ್ಲ. ರಂಗ ವಿಠಲ ಪಾಂಡುರಂಗ ಎಲ್ಲಿ ಮರೆಯಾದೆ ಏಕೆ ದೂರ ಆದೆ, ಏನದು ಎಂಥ ಅದು ಭಕ್ತಿ ಹಾಡು, ದೇವರನ್ನ ನೋಡ್ದಂಗೆ. ಹಾಂ ಹಾಂ, ಎಷ್ಟು ಸಿನಿಮಾಗಳು ನೋಡಿದ್ದೀನಿ ಅವರು ಸಿನಿಮಾ ಅವರು ಎಲ್ಲ ಪಾತ್ರಕ್ಕೂ ಸೈ
ಎಲ್ಲ ಪಾತ್ರಕ್ಕೂ ಸಹಿ ಯಾವುದು ನನ್ನ ಕೈಲಿಂದ ಆಗಲ್ಲ ಅದಾಗಲ್ಲ ಇದಾಗಲ್ಲ ಬೇರೆ ಹೀರೋ ತರ ಅಲ್ಲ ಅವರು ಒಳ್ಳೆ ಕನ್ನಡ ಕೊಟ್ಟಿದ್ದಾರೆ ಒಳ್ಳೆ ಬರೋ ಪೀಡಿಗೆ ಒಂದು ವಾತಾವರಣ ಕೊಟ್ಟಿದ್ದಾರೆ ಒಳ್ಳೆ ಒಂದು ಚಿತ್ರ ಕೊಟ್ಟಿದ್ದಾರೆ ಜೀವನ ಲೈಫ್ಗೂ ಹೇಗೆ ಜೀವನ ನಡೀಬೇಕು ಅಂತ ಅವರು ನನ್ನ ತಲೆಯಲ್ಲಿ ಕುಂಟ್ಕೊಂಡಿದ್ರು ನಾನು ಇಲ್ಲಿ ಈ ಗ್ರಂಥಾಲಯದಿಂದ ಹೊರಗಡೆ ವಂಗಿ ಸಸಿ ಹಾಕಿದ್ದೀನಿ 17-16 ವರ್ಷ ಆಯಿತು ಆವಾಗ ಅಲ್ಲಿ ಕುಂತ್ಕೊಳ್ಬೇ ನಾನು ಕೂಲಿಯಾಳು ನಾನು ಕೂಲಿಯಾಳು ಅಂದರೆ ನಾನು ಮಾಡೋ ಕೆಲಸನ ಈ ಕಕ್ಕಸ್ ಗುಂಡಿಗಳು ಕ್ಲೀನ್ ಮಾಡೋದು ಲೈನ್ಗಳು ಕ್ಲೀನ್ ಮಾಡೋದು ಕಲ್ಲು ಹೊರೋದು ಮಣ್ಣು ಹೊರೋದು ಗಾರೆಯ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನಾನು ಇವಾಗಲೂ ಇವಾಗಲೂ ಅದೇ ನಾನು ಬಣ್ಣ ಬಳಿಯೋದು ನಲ್ಲಿ ಕೆಲಸ ಜಾಸ್ತಿ ನನ್ನ ಕಕ್ಕಸ್ ಲೈನ್ ಕೆಲಸನೇ ಸುಮಾರು ಒಂದು 30-32 ವರ್ಷ ಮತ್ತು ಮಧ್ಯದಲ್ಲಿ 7 ವರ್ಷ ಜಲ್ಲಿನೂ ಹೊಡೆದೆ ಜಲ್ಲಿ ಬೋರ್ಡ್ರಸ್ ತಂದೆ ಜಲ್ಲಿ ಹೊಡೆಯೋದು ಆಮೇಲೆ ಏನಾಯಿತು ನಾನು ಈ ಗ್ರಂಥಾಲಯ ಮಾಡಬೇಕು ಅಂತ ನನ್ನ ಕನಸನ್ನು ನೋಡಿದ್ದೀನಿ ನಾನು ಇಲ್ಲಿ ವಂಗೇಶ್ವಸಿ ಬೆಳೆಸಿದ್ದೀನಿ ಅಲ್ಲಿ ಎದುರುಗಡೆ ಟೀ ಹೋಟ್ಲಿದೆ ಆ ಟೀ ಹೋಟ್ಲ ಹತ್ರ ನಾವು ಕೂತ್ಕೋತೀವಿ ಅಲ್ಲೇ ಬಂದು ಬೆಳಗ್ಗೆ ಹೊತ್ತು ನಮ್ಮ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ನಾವು 7-6 ಗಂಟೆಗೆ ಬಂದು ಕೂತ್ಕೋತೀವಿ ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗೋದು 8:30 ಆಗುತ್ತೆ 4 ಗಂಟೆ ನಾವು ತಲಾಟೆ ಹೊಡ್ಕೊಂಡು ಕೂತಿರ್ತೀವಿ ಟೈಮ್ ಇವಾಗಿಲ್ಲ ಆವಾಗ ಇವತ್ತಲ್ಲ ಆವಾಗ ತಲಾಟೆ ಹೊಡ್ಕೊಂಡು ಕೂತಿದ್ರೆ ಅಲ್ಲೊಂದು ಮೋರಿಲಿ ನಮ್ಮ ಕನ್ನಡದ ಅಣ್ಣ ಅವ್ರದ್ದು ಫೋಟೋ ಪತ್ರಿಕೆ ಆಗಿ ಮೋರಿಲಿ ಬಿದ್ದಿತ್ತು ನಮ್ಮ ಅಣ್ಣವ್ರದ್ದು ಫೋಟೋ ಸಿಕ್ತಲ್ಲ ಅದನ್ನು ಎತ್ತಿ ನನ್ನ ಜೊತೇಲಿ ಒಬ್ಬರು ಇದ್ದರು ಓದೋರು ಅಬ್ದುಲ್ ವಾಜೀದ್ ಅಂತ ಕನ್ನಡ ಮೀಡಿಯಂ ಓದಿದ್ದಾರೆ ಅವರು ಅದು ಪತ್ರ ಇದು ಪತ್ರಿಕೆ ಕೊಟ್ಟಿದ್ದೀನಿ ಓದಿ ಹೇಳಿ ಅಣ್ಣ ಅದರೊಳಗೆ ಡೈಲಾಗ್ ಇದ್ದು ಅವರು ರಾಜ್ಕುಮಾರ್ ಅಣ್ಣವ್ರದ್ದು ಸುಮಾರು ಡೈಲಾಗ್ ಅದು ನಂಗೆ ತುಂಬ ಇಷ್ಟ ಆಯಿತು ನನಗೆ ಖುಷಿ ಆಯಿತು ಅವಾಗ ಏನು ಮಾಡಿದೆ ಇದ್ದಕ್ಕಿದ್ದಂಗೆ ಈ ಪತ್ರಿಕೆ ಇದೆ ಇಲ್ಲಿ ಇದು ಹೋಟ್ಲಿದೆ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಒಂದು ಪತ್ರಿಕೆನೂ ಇಲ್ಲ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ನಾನು ಒಂದು ಆಂದೋಲನ ಒಂದು ಮೈಸೂರು ಮಿತ್ರ ಎರಡು ಪತ್ರಿಕೆ ತೊಗೊಂಬಂದು ಆ ಮರದಂಡಲ್ಲಿ ಕೊಂಡು ಬರ್ತದಲ್ಲ ಅಲ್ಲಿ ಅಲ್ಲಿ ಇಳಿದೆ ಬಂದು ಓದೋರು ಒಂದು ಇಬ್ಬರು 3-4 ಜನ 6 ಜನ ದಿನ ನಾನೇ ಕಾಸು ಹಾಕುವೆ 4 ರೂಪಾಯಿ 2 ರೂಪಾಯಿ ಇತ್ತು ಆವಾಗ ಬಂದು ಓದೋರು ನನಗೆ ಆಸೆ ಆಯಿತು ಓದ್ತಾರಲ್ಲ ಅಂತ ಆಮೇಲೆ ಏನಾಯ್ತು ಇದೇ ರಸ್ತೆಯಲ್ಲಿ ಜಲ್ಲಿ ಹೊಡಿತಿದ್ದೆ ಜಲ್ಲಿ 2 ಕೈಲಿ ಜಲ್ಲಿ ಹೊಡಿತಿದ್ದೆ ಬೋರ್ಡ್ರಸ್ ತರಿಸ್ಕೊಂಡು ಆವಾಗ ಒಂದು ಗುಡಿಸ್ಲಿತ್ತು ಚಿಕ್ಕದಾಗಿ ಆವಾಗ ಏನಾದರು ಪಕ್ಕದಲ್ಲಿ ಒಂದು ಮೊಟ್ಟೆ ಹಾಕ್ತೆ 4 ಅಡಿ 6 ಅಡಿ ಹಾಕ್ಬಿಟ್ಟು ಒಂದು ತಿರ್ಗಾ 4 ಪತ್ರಿಕೆ ಮಾಡಿದೆ ಒಂದು ವಿಜಯ ಕರ್ನಾಟಕ ಒಂದು ಪ್ರಜಾವಾಣಿ 4 ಪತ್ರಿಕೆ ಅದು ಆಮೇಲೆ ಒಬ್ಬರು ಹೇಳಿದ್ರು ನೀವು ಸಹದಿಸಾಕ್ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಪತ್ರಿಕೆ ಓದಿಸ್ತಾ ಇದ್ದೀರಾ ತಾನಾಗ ನೀವು ಓದಿಲ್ಲ ನೀವು ಒಳ್ಳೆ ಕೆಲಸ ಇದು ಸ್ವಲ್ಪ ಬಲ ಬಂತು ಸ್ವಲ್ಪ ಬಲ ಬಂತು ಸಂತೋಷ ಆಯಿತು ಒಳಗೆ ಅವಾಗ ಏನಾಯ್ತು ಅದ್ರ ಮೊಗ್ಲಲ್ಲೇ ತಿರ್ಗಾ 10 ಅಡಿ 12 ಅಡಿ ಅಗಲ ಹಾಕಿ 12 ಪತ್ರಿಕೆ ಮಾಡಿದೆ 12 ಪತ್ರಿಕೆ ಮಾಡಿದ ತಕ್ಷಣ ನಮ್ಮ ಮೊಟ್ಟ ಮೊದಲು ನಮ್ಮ ಆಂದೋಲನ ಪತ್ರಿಕೆಯವರು ಬಂದು ಅದನ್ನು ಗುರುತಿಸಿದ್ರು ಇದು ಗ್ರಂಥಾಲಯ ಅಂತ ಅಂದ್ಬಿಟ್ಟು ಜನಕ್ಕೆ ಪತ್ರಿಕೆನಲ್ಲಿ ಹಾಕಿದ್ರು 2014 ನವೆಂಬರ್ ತಿಂಗಳೇನು ಆವಾಗ ಏನಾಯಿತು ಜನ ಓದಿದ್ರಲ್ಲ ಓದ್ಬಿಟ್ಟು ಇನ್ನು ಸಂಖ್ಯೆ ಹೆಚ್ಚಿತು 2014 ಅದಕ್ಕಿಂತ ಮುಂಚೆ 2010 ಇದು ಪ್ರಾರಂಭ ಆಗಿರೋದು ಹಿಡ್ಕೊಂಡು ಇಂಪ್ರೂವ್ಮೆಂಟ್ ಆಗಿ ಅವಾಗ ಅವ್ರು ಬಂದಾಗ ಸುಮಾರು 14 ಪತ್ರಿಕೆ ಆಗೋಗಿದ್ದು ಆಂದೋಲನ ಪತ್ರಿಕೆಯವರು ಬಂದಾಗ ಅವ್ರು ಬಂದು ಪ್ರೆಸ್ನವ್ರು ಬಂದು ಸಲೋಮನ್ ಅಂತ ಅವರು ರಿಪೋರ್ಟರ್ ಸಾಹೇಬರು ಅವ್ರು ಬಂದು ಇದು ಗ್ರಂಥಾಲಯ ಅಂತ ಗುರುತಿಸಿ ಮತ್ತು ಎರಡು ಪುಸ್ತಕ ಮಡಗಿದ್ದೆ ನಾನು 38 ರೂಪಾಯಿ ಕೊಟ್ಟು ನಮ್ಮ ರಾಷ್ಟ್ರ ಕುವೆಂಪು ಅವ್ರದ್ದು ಒಂದು 20 ರೂಪಾಯಿ ಕೊಟ್ಟು ನಮ್ಮ ಅಣ್ಣವ್ರದ್ದು 18 ರೂಪಾಯಿ ಕೊಟ್ಟು ಫೋಟೋ ಈ ಎರಡು ಪುಸ್ತಕ ನಾವು ಇಟ್ಟಿದ್ದೆ ಅಲ್ಲಿ ಯಾವಾಗ ಪತ್ರಿಕೆಯಲ್ಲಿ ಹಾಕಿದ್ರು ಅದು ಜನಕ್ಕೆಲ್ಲ ಗೊತ್ತಾಗಿ ಅಪಾರವಾಗಿ ಬರೋ ಶುರು ಆದರು 35 ಜನ 40 ಜನ ಬರೋರು ಆಮೇಲೆ ಇನ್ನೂ ಖುಷಿ ಇದೆ ಎಲ್ಲರೂ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ ಆವಾಗ ಒಳ್ಳೆ ಕೆಲಸ ನಾನು ಮಾಡ್ತಾ ಇಲ್ಲ ದೇವ್ರು ಮಾಡಿಸ್ತಾ ಇದ್ದಾನೆ ನಾನಂತೂ ಓದಿಲ್ಲ ನಂತರ ಯಾರೂ ಆಗಬಾರ್ದು ಅಂತ ಹೇಳಿದೆ ಆಯ್ತಾ ಆಯ್ತಾ ಆಮೇಲೆ ಪ್ರಜಾವಣೆ ಅವರು ಎಲ್ಲರೂ ಬಂದು ಇದನ್ನು ಗುರುತಿಸಿ ಇಂಟರ್ವ್ಯೂ ತಗೊಳಕ್ಕೆ ಶುರು ಮಾಡಿದ್ರು ಆವಾಗ 80-70 ಜನ ಆಗೋದ್ರು ಆವಾಗ ಇದೇ ರಸ್ತೆಯಲ್ಲೇ ಒಂದು ಗ್ರಂಥಾಲಯ ಮಾಡಿ 42 ಮರ ಇಲ್ಲಿಂದ ಅಲ್ಬದರ್ ಮಸೀದಿ ಮೂಲೆಗಂಟ ಇಲ್ಲಿಂದ ನಲ್ಲಿ ತಗೊಂಡು ಅಲ್ಲಿವರೆಗೂ ನಾನು ಮರ ಬೆಳೆಸಿದೆ ಸುಮಾರು ಮರದ ಮೇಲೆ ಹಗ್ಗ ಕಟ್ತಾ ಇದ್ರ ಇಲ್ಲ ಇಲ್ಲ ಮರಗಳು ಗಿಡ ಬೆಳೆಸಿ ಮರ ಆಗೋಗಿದ್ದು ಸೊಸಿ ನಾವೇ ನೆಟ್ಟಿ ದೊಡ್ಡ ಮರ ಆಗೋಗಿತ್ತು ಕಾಡ್ಬಾಗೆ ಹಿಪ್ಪೆ ಮರ ಮತ್ತೆ ವಂಗೆ ಸಸಿ
ಮತ್ತೆ ನೇರ್ಲೆ ಮರ ಇವು ನಾಲ್ಕು ಸೇರಿಸಿ 342 ಮರ ಬೆಳೆದಿದ್ವು ಅವಾಗ ನಾನು ಅಲ್ಲೇ ಮನಿಗೆ ಕೊಳ್ಳುವೆ ಕಾಯ್ಕೊಂಡೆ ಯಾಕಂದ್ರೆ ಕನ್ನಡದ ವಿರೋಧಿ ಒಬ್ಬೊಬ್ಬರು ಇರೋರು ಓಕೆ ಆ ಅದನ್ನ ಕೆಡಿಸ್ಬಿಡೋದು ಮನೆಗೆ ಹೋಗ್ಬಿಟ್ಟು ಬರೋ ಗಂಟ ಮರನ ಕಟ್ ಮಾಡ್ಬಿಡೋದು ಪತ್ರಿಕೆನ ಎಸ್ತು ಬಿಡೋರು ಎಲ್ಲರೂ ಅಲ್ಲ ಎಲ್ಲರೂ ಕೆಟ್ಟವರಲ್ಲ ಹೌದು ಕೆಲವರು ಇರ್ತಾ ಇದ್ರು ಕಿಡಿಗೇಡಿಗಳು ಇರ್ತಾರೆ ಆದ್ರೆ ಅವಾಗ ಅವೆಲ್ಲ ನಡೆಯುತ್ತಿದೆ ನಾನು ಅಲ್ಲೇ ಮನಿಗೆ ಕೊಳ್ತಿದ್ದೆ ಕಾಯ್ಕೊಂಡೆ ಅವಾಗ ಏನಾಯ್ತು ನನಗೆ ಸೊಳ್ಳೆ ಕಚ್ಚಿಬಿಟ್ಟು ಡೆಂಗೂ ಜ್ವರ ಬಂದ್ಬಿಡ್ತು ಡೆಂಗೂ ಜ್ವರ ಬಂದಾಗ ಅದನ್ನ ನಾನು ಮರಗಳೆಲ್ಲ ನಿಟ್ಟಿದ್ದೆ ಗ್ರಂಥಾಲಯನು ನಡೆಯುತ್ತಿತ್ತು ಡೆಂಗೂ ಜ್ವರ ಬಂದೆ ನನಗೆ ಜೈದೇವಾಗ ಅಡ್ಮಿಟ್ ಮಾಡಿದ್ರು ರಕ್ತ ಬಿಳಿ ರಕ್ತ ಇಲ್ಲ ನಿಮ್ಮಲ್ಲಿ ಈಗ ಈಗ ಹೋಗಿ ನೀವು ಅಡ್ಮಿಟ್ ಆಗಿ ನೀವು ಅಲ್ಲಿ ಇರಬೇಕು ಆಸ್ಪತ್ರೆಯಲ್ಲಿ ನಿಮಗೆ ಬ್ಲಡ್ ಕೊಡಬೇಕು ಇಲ್ಲದ್ರೆ ನೀವು ಸತ್ತು ಹೋಗ್ತೀರಾ ಹುಳಗಳು ಕಮ್ಮಿಯಾಗಿ ಹೋಗಿದ್ದಾವೆ ಡ್ಯಾಂಗೋ ಜ್ವರ ಅಂತ ಆವಾಗ ನಾನು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 21 ದಿನ ಇರೋ ಗಂಟ ಎಲ್ಲ ಸರ್ವನಾಶ ಮಾಡಿಬಿಟ್ರು ಕನ್ನಡದ ಬಿರೋದು ಓಕೆ ಎಲ್ಲ ಮರ ಎಲ್ಲ ಕಡ್ದಾಕ್ಬಿಟ್ರು ಗುಡಿಸ್ಲೆಲ್ಲ ಒಡೆದಾಕ್ಬಿಟ್ರು ಎಲ್ಲ ಅವಾಗ ಇಷ್ಟು ಪತ್ರಿಕೆಗಳಿತ್ತು ಅವಾಗ ಹಾಂ ಅವಾಗ 12 ಪತ್ರಿಕೆಗೆ ಬಂದಿತ್ತು ಓಕೆ 12 ಪತ್ರಿಕೆನ ಎಲ್ಲಿಂದ ಎಲ್ಲಿವರೆಗೂ ಅದು ಇಡ್ತಾ ಇದ್ರಿ ಹೇಳಿ ಏನ ಪತ್ರಿಕೆಗಳನ್ನು ಹೇಗೆ ಇಟ್ಟು ಅದು ಅದೇ ಮರದಲ್ಲೇ ಮರದಲ್ಲೇ ಮರದ ಅಲ್ಲ ಒಂದು ಸುತ್ತಲಿ ದಾರ ಕಟ್ಟಿ ಆ ಕಡೆ ಈ ಕಡೆ ಜನಗಳು ಕಾಣಬೇಕು ಆತರ ಅಂದ್ರೆ ಮರದಲ್ಲಿ ಒಂದು ದಾರ ಕಟ್ಟಿ ದಾರಕ್ಕೆ ನೇತಾಕ್ಬಿಟ್ಟು ಹೋಗ್ತಾರೆ ಸೂರ್ದಂಡಲಿ ಸೂರ್ದಂಡಲಿ ನಾನು ಕೆಲಸಕ್ಕೆ ಹೋದ್ರುನುವೆ ಕೂಲಿ ಹೋದ್ರುನುವೆ ತೊಟ್ಟ ಅನಿಬಾರದು ಅಂಡಲ್ಲಿ ಪ್ಲಾಸ್ಟಿಕ್ ಮೊದಲೇ ಮೊಟ್ಟೆ ತೆಂಗಿನ ಮೊಟ್ಟೆ ಮಧ್ಯದಲ್ಲಿ ಪ್ಲಾಸ್ಟಿಕ್ ತಿರ್ಗಾ ಮೊಟ್ಟೆ ಯಾಕಂದ್ರೆ ಕಾವು ಆಗಬಾರ್ದು ಓದರ್ ತಣ್ಣಗಿರ್ಬೇಕು ಅದಕ್ಕೆ ಒಂದು ಹೊರಗಡೆ ಹಾಕಿದ್ರೆ ಅಷ್ಟೇ ಹಾಕಿದ್ರೆ ಅನ್ಸುತ್ತೆ ಈಗ ಹಾಕಿದ್ದೀನಲ್ಲ ಹೊರಗಡೆ ಅದೇ ತರ ಹಾಕಿ ಒಂದು 7-8 ಪುಸ್ತಕಗಳಿದ್ದು ಆಗ ನಡ್ಕೊಂಡು ಹೋಗ್ತಿತ್ತು ಎಲ್ಲ ಸರ್ವನಾಶ ಮಾಡಿಬಿಟ್ರು ಆವಾಗ ಏನಾಯ್ತು ಅಡ್ಮಿಂಟ್ ಆಗಿ 21 ದಿವಸಕ್ಕೆ ಹಿಂದಕ್ಕೆ ಬಂದೆ ಬಂದು ನೋಡಿದ್ರೆ ಎಲ್ಲ ಮರ ಎಲ್ಲ ಕಡ್ದ್ಬಿಟ್ಟವ್ರೆ ಗ್ರಂಥಾಲಯ ಎಲ್ಲ ನಾಶ ಆಗೋಗಿದೆ ಏನು ಮಾಡಬೇಕು ಅಂತ ತಲೆ ಜೋಚ್ನಿಲ್ಲ ಬಂದೆ ಮನೆಗೆ ಇಲ್ಲಿ ಬಂದೆ ಈಗ ನೋಡಿದ್ರೆ ಒಂಥರ ಒಂದು 15-20 ದಿವಸ ಅದು ಹುಚ್ಚ ಆದಂಗೆ ಆಗೋದೆ ತಿರುಗೋದು ಆಗಲ್ಲಿ ತಿರುಗೋದು ಈ ತಗಲ್ಲಿ ತಿರುಗೋದು ಈಗಲ್ಲಿ ತಿರುಗೋದು ತಿರ್ಗಾ ಆಮೇಲೆ ತಿರ್ಗಾ ಮಾತ್ರೆ ನುಂಗಿ ತಿರ್ಗಾ ರೆಡಿ ಆದೆ ತಿರ್ಗಾ ರೆಡಿ ಆದಮೇಲೆ ಈಗ ನೀವು ಕೂತಿದ್ದೀರಲ್ಲ ಈ ಜಾಗದ ಮೇಲೆ ಕಣ್ಣಿಟ್ಟೆ ಈ ಜಾಗದ ಮೇಲೆ ಕಣ್ಣಿಟ್ಟು ಇದು ಒಂದು ಆಟದ ಮೈದಾನ ನಾನು ಬಂದಿದ್ದೆ 1981 ಬಂದಿದ್ದು ಇವಾಗ 41 ವರ್ಷ ಪ್ರಾರಂಭ ಆಗಿದೆ ಇಲ್ಲಿ ಇದು ಆಟದ ಮೈದಾನ ಅಂತ ನನಗೆ ಗೊತ್ತಿತ್ತು ಎಲ್ರಿಗೂ ಗೊತ್ತಿದೆ ಆವಾಗ ಏನಾಯಿತು ಈ ಜಾಗದ ಮೇಲೆ ಕಣ್ಣಿಟ್ಟು ಇಲ್ಲ ಏನು ಬಿದ್ದಿತ್ತು ಅಂದರೆ ಒಂದು ಗೂಡು ಬಿದ್ದಿತ್ತು ಗೂಡು ಅಂದರೆ ಎಮ್ಮೆ ಇದು ದನಿನ ಮೂಳೆ ಪ್ಲಾಸ್ಟಿಕ್ಕು ಪೇಪರು ಹಳೆ ಅಕಡ ಕಸ ಹುಳಗಳು ಎಲ್ಲ ಬಂದು ಸುರಿದು ಒಂದು ಬೆಟ್ಟದ ಥರ ಆಗೋಗಿತ್ತು ಆವಾಗ ಏನು ಮಾಡಿದೆ ಈಗ ಜಾಗದ ಮೇಲೆ ಕಣ್ಣಿಟ್ಟು ನಾನು ಇದನ್ನು ಇಲ್ಲಿ ಮಾಡಿದ್ರೆ ಗ್ರಂಥಾಲಯ ಸರೋಗುತ್ತೆ ಅಲ್ಲಿ ಫುಟ್ಪಾತಲ್ಲಿತ್ತು ಅಲ್ಲೇ ತೊಂದರೆ ಆಗೋದು ಇಲ್ಲೇನು ತೊಂದರೆ ಆಗಲ್ಲ ಈ ಸರ್ಕಾರದ ಜಾಗ ಇದು ಇದು ಮೂಡ ಜಾಗ ಅಂದ್ಬಿಟ್ಟು ನನಗೆ ಗೊತ್ತು ಆವಾಗ ಕಾರ್ಪೊರೇಷನ್ ಅವ್ರಿಗೆ ಕರೆಸಿ ಲಾರಿನ ನಿಲ್ಲಿಸಿ ಅವ್ರಿಗೆ 200 ರೂಪಾಯಿ ಕೊಡುವೆ ಡ್ರೈವರ್ಗೆ ನಾನೇ ತುಂಬಿ ತುಂಬಿ ಖಾಲಿ ಮಾಡುವೆ ಇದು 40-35 ದಿವಸ ಇದು ಆಯಿತು ಖಾಲಿ ಮಾಡೋಕ್ಕೆ 200 ರೂಪಾಯಿ ಡ್ರೈವರ್ಗೆ ಕೊಡುವೆ ಅವರೆಲ್ಲ ಕಸ ಸುರಿದ್ಬಿಟ್ಟು 11:30-12 ಗಂಟೆಗೆ ಬರೋರು ಡ್ರೈವರ್ಗೆ 200 ರೂಪಾಯಿ ಕೊಟ್ಬಿಟ್ಟು ನಾನೇ ಮಕ್ಕಳಿಗೆ ತುಂಬಿ ಲೋಡ್ ಕಳಿಸುವೆ ದಿನ ಒಂದೊಂದು ಲೋಡ್ ಇಷ್ಟಿತ್ತು ಗೂಡು ಥರ ಆಯಿತು ಆವಾಗ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಠ ಆಯಿತು ಲೆವೆಲ್ ಆಯಿತು ಎಲ್ಲ ಒಳ್ಳೆ ಮಣ್ಣು ಹಾಕ್ಬಿಟ್ಟು 10,000 ರೂಪಾಯಿ ಕೊಟ್ಟು ಗಳಗಳು ತರಿಸ್ದೆ ಬೊಂಬು ಗಳಗಳು ತರಿಸಿ ಸುತ್ತ ಬೇಲಿ ಹಾಕ್ಬಿಟ್ಟು ಮಧ್ಯದಲ್ಲಿ ಶೆಡ್ ಹೊಡೆದು ಗುಡಿಸ್ಲಿ 12-18 ಅಡಿ ಉದ್ದ ಶೆಡ್ ಹಾಕ್ಬಿಟ್ಟು ತಿರ್ಗಾ ಎಲ್ಲ ಪುಸ್ತಕಗಳಿಟ್ಟು ಪತ್ರಿಕೆಗಳು ಹಾಕಿ ಈ ಥರ ನಾನು ಬರೆದಿದ್ದೀನಿ ನೋಡಿ ಮನಸ್ಸಿದ್ದರೆ ಮಾರ್ಗ ಕೈಕೆಸರಾದರೆ ಬಾಯಿ ಮೊಸರು ಹಿರಿಯರನ್ನು ಗೌರವಿಸಿ ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ನಿಮಗೆ ದಕ್ಕುವುದು 3-2 ಅಡಿ ಮಾತ್ರ ಈ ಇಂಥವೆಲ್ಲ ನಾನು ಬರ್ದು ಹಾಕಿದೆ ಆವಾಗ ಏನಾಯಿತು ಕಾರ್ಪೊರೇಷನ್ ಅವರು ಯಾರೋ ಸೈಯದ್ ಇಸಾಕ್ ಮನೆ ಕಟ್ಕೊಳ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಕಮಿಷನರ್ ಸಾಹೇಬರು ಮತ್ತು ಮೂಡಾದಿಂದ ಎಲ್ಲರೂ ಬಂದು ಏನಪ್ಪ ಇದು ಅಂತ ಕೇಳಿದ್ರು ಎಲ್ಲರೂ ಬಂದು ಒಂದೇ ಸಾರಿ ನನಗೆ ಕೇಳಿದ್ರು ಬುದ್ಧಿ ಇದು ಗ್ರಂಥಾಲಯ ಮೊದಲು ಇಲ್ಲಿ ಮಾಡಿದೆ ನನಗೆ ಡ್ಯಾಂಗೋ ಜ್ವರ ಬಂದುಬಿಟ್ಟಿತ್ತು 4 ವರ್ಷ ನಡೆಸಿದೆ ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಿ ಬರೋ ಗಂಟ ಯಾರೋ ಸರ್ವನಾಶ ಮಾಡಿಬಿಟ್ರು ಅದಕ್ಕೆ ಇಲ್ಲಿ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದೆ ಆವಾಗ ಏನು ರೀ ಗುಡಿಸ್ಲು ಹಾಕಿದ್ರೆ ಮಳೆ ನೀರು ಅನಿತದಲ್ಲ ಇಲ್ಲ ಬುದ್ಧಿ ಅನಿಯಲ್ಲ ಮಧ್ಯದಲ್ಲಿ ಅಂಡಲ್ ಸೀಟ್ ಹಾಕಿದ್ದೀನಿ ಇದು ಪ್ಲಾಸ್ಟಿಕ್ ಹಾಕಿದ್ದೀನಿ ತೊಟ್ಕಲ್ಲ ನೀರು ಸರಿ ಜಾಗ ಇಟ್ಕೊಂಡ್ರೆ ಅಂದರೆ ಜಾಗ ಯಾವ ಜಾಗ ಬುದ್ಧಿ ಜಾಗ ಯಾರಿಗೆ ಬೇಕು ನಾನು ಹೇಳಿದಲ್ಲ
ಮನಸ ಎಷ್ಟೇ ದೊಡ್ಡ ಮನೆ ಕಟ್ಟಿದರೂ ದಕ್ಕುವುದು ಮೂರಡಿ ಎರಡು ಮಾತ್ರ ಅದು ಸಿಕ್ತದೋ ಇಲ್ವೋ, ನಾಯಿನರಿ ತಿಂತವೋ ಅಥವಾ ಒಳಗೆ ಹೋಯ್ತೀವೋ, ಅದು ಜಾಗ ಸಿಕ್ಕಕ್ಕೆ ಸೂಡಕ್ಕೆ ಸಿಕ್ಕುತ್ತೋ ಊತಕಕ್ಕೆ ಸಿಕ್ಕುತ್ತೋ ನಿಮ್ಗೆ ಇಷ್ಟ ಇಲ್ದಾರೆ ಕೆಡಕ್ ಬಿಡಿ ಅಂದ್ಬಿಟ್ಟು ಹೊರಗಡೆ ಹೊಂಟದ. ಅವಾಗ ಜನ ಬಂದು ಸೇರಿಕೊಂಡ್ರು, ಸೈದಿಸ್ ಹಾಕಿದ್ದಕ್ಕೆ ಇದು ಜಾಗ ಸ್ವಚ್ಛತೆ ಆಯಿತು, ಕ್ಲೀನಾಗಾಯಿತು, ಗ್ರಂಥಾಲಯ ಮಾಡಿದ್ರು ಅವರು. ನಮಗೆ ಗ್ರಂಥಾಲಯ ಬೇಕು ಸಾಹೇಬ್ರೆ, ನೀವು ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿ, ನೀವು ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಗ್ರಂಥಾಲಯ ಬೇಕು ಅಂತ ಜನ ಹೇಳಿದ್ರು. ಆವಾಗ ಈ ಗ್ರಂಥಾಲಯ ಇಲ್ಲಿಂದ ಪ್ರಾರಂಭ ಆಯಿತು. ಆರಂಭ ಆಯಿತು, ಎಷ್ಟು ವರ್ಷ ಆಯಿತು ಆರಂಭ ಆಗಿದ್ದು? ಇದು ಒಂದು 2011 ನಡೀತಾ ಇದೆ. ಒಂದು 2011 ಇದು ಪ್ರಾರಂಭ ಮಾಡಿ ಈಗ 11 ವರ್ಷ ತುಂಬಿ 12 ವರ್ಷ ಕಾಲಿಟ್ಟಿದೆ. ಕಳೆದ ವರ್ಷ ಇದಕ್ಕೆ ಇದು 9 ಏಪ್ರಿಲ್ಗೆ ಬೆಂಕಿ ಬೀಳ್ತು. 11,000 ಪುಸ್ತಕಗಳಿದ್ದು ಇದರಲ್ಲಿ, 3,000 ಭಗವದ್ಗೀತೆ, 3,000 ಕುರಾನು, 2,000 ಬೈಬಲ್ಲು, ಮತ್ತೆ ಕತೆಗಳು, ಕಾದಂಬರಿಗಳು, ನಮ್ಮ ಫ್ರೀಡಮ್ ಫೈಟರು ಪ್ರತಿಯೊಂದು ಎಲ್ಲ ಕತೆಗಳು, ಎಲ್ಲ ಭಗವದ್ಗೀತೆಗಳು, ಎಲ್ಲ ಎಲ್ಲ ಸುಟ್ ಕರ್ಕ್ಲ ಎಲ್ಲ ಸುಟ್ ಕರ್ಕ್ಲ ಅದು ಸುಟ್ ಕರ್ಕ್ಲಾದ್ಮೇಲೆ ಆವಾಗ ಸರ್ಕಾರದವ್ರು ಬಂದರು. ಸರ್ಕಾರದವ್ರು ಬಂದು ಸೈದಿ ಸಾಕೋರಿಗೆ ನಾವು ಜಾಗ ಕೊಡ್ತೀವಿ ಮತ್ತು ಗ್ರಂಥಾಲಯ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಪುಸ್ತಕಗಳನ್ನು ಹೆಂಗೆ ಸಂಗ್ರಹಣೆ ಮಾಡಿದ್ರು ನೀವು? ಇವೆಲ್ಲ ಜನ ಕೊಟ್ಟಿದ್ದು ಹಾಂ, ಇಲ್ಲ ಅವರು ಅವರೇ ಕರೆಯೋರು, ಕೆಲವರು ಅವರೇ ಬಂದು ಕೊಡೋರು. ಆ ಪುಸ್ತಕ ಕೊಡೋರಲ್ಲ, 300 ಪುಸ್ತಕ ಕೊಡೋರು, 500 ಪುಸ್ತಕ ಕೊಡೋರು, 20 ಪುಸ್ತಕ ಕೊಡೋರು, ಬರೆಯೋರು, ಆಟೋ ಚಾರ್ಜು ಅವರೇ ಕೊಡೋರು, ಆ ಥರ ಎಲ್ಲ ಇವೆಲ್ಲ ದಾನ ಮಾಡಿದ್ದು. ನನ್ನ ಹಣದಲ್ಲೇ 2 ಪುಸ್ತಕ ಕೊಂಡ್ಕೊಂಡಿರೋದು. ಒಂದು 18 ರೂಪಾಯಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, 20 ರೂಪಾಯಿ ಕೊಟ್ಟು ನಮ್ಮ ರಾಷ್ಟ್ರ ಕುವೆಂಪು ಅವ್ರದ್ದು 2 ಪುಸ್ತಕ, ಇನ್ನು ಉಳಿದಿದ್ದೆಲ್ಲ ಜನ ಕೊಟ್ಟಿದ್ದು. ಜನ 4 ಕಡೆಯಿಂದ ಕರ್ದು ಕೊಡೋರು, ಹೋಗೋ ಬರೋಕ್ಕೆ ಆಟೋ ಚಾರ್ಜು ಕೊಡೋರು, ಕೆಲವರು 500 ರೂಪಾಯಿ ಕೊಡೋರು, ಕೆಲವರು 1,000 ರೂಪಾಯಿ ಕೊಡೋರು, ಈ ಥರ. ಓಕೆ, ಪುಸ್ತಕ ಎಲ್ಲ ಡೊನೇಟ್ ಅವರೇ ಮಾಡಿದ್ದು. ಓಕೆ, ಹಾಗೆ ಈಗ ಬೆಂಕಿ ಬಿತ್ತು, ಅದು ನಾಶ ಆಯಿತು, ಮತ್ತು ನೀವು ಅಳ್ತಾ ಕೂತ್ಕೊಂಡ್ರಿ, ಸೊ ಇನ್ನೇನಪ್ಪ ಮಾಡೋದು ಅನ್ನೋ ಥರ. ಆಗ ನೀವೇನೋ ಬೇಡಪ್ಪ ಅಂದ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಲಿಲ್ವಾ? ಮತ್ತೆ ಯಾಕೆ ಮತ್ತೆ ಆರಂಭ ಮಾಡಿದ್ರಿ? ಈ ಜನಗಳ ಮುಂದೆ ಇರೋಕ್ಕಾಗಲ್ಲಪ್ಪ, ಸೊ ನಾನು ಪಡ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ನೀವು ಹೋಗ್ಬೋದಾಗಿತ್ತಲ್ವಾ? ಹೋಗ್ಬೋದಾಗಿತ್ತು, ನಾನು ಹೋಗಲ್ಲ. ಯಾಕಂದರೆ ಎಷ್ಟು ದಿನ ಬದುಕ್ತೀವಿ ಬುದ್ಧಿ ನಾವು? 1,000 ವರ್ಷ, 500 ವರ್ಷ, 100 ವರ್ಷ, 50 ವರ್ಷ ಹೆಂಗೆ ನೋಡಿ. ಆವಾಗಲೇ ಹೇಳಿದೆ, ತಿರ್ಗಾ ಪುನಃ ಮನಸ್ಸ ಅಂತ ಹೇಳಿದ್ಮೇಲೆ ಒಳ್ಳೆಯದು ಕೆಟ್ಟದು ಎರಡು ಇಲ್ಲಿಟ್ಟಿರ್ತಾನೆ. ಒಳ್ಳೇದು ಬಳಸಿದ್ರೆ ಒಳ್ಳೇದಕ್ಕೆ ಮುಂದಕ್ಕೆ ಹೋಗ್ತಾನೆ, ಕೆಟ್ಟದ್ದು ಬಳಸಿದ್ರೆ ಕೆಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಒಳ್ಳೇದು ಮಾಡಿದ್ರೆ ಹತ್ತಿರ ಬಾ ಹತ್ತಿರ ಬಾ ಅಂತ ಕರೀತೆ, ಕೆಟ್ಟ ಕೆಲಸ ಮಾಡಿದ್ರೂ ಅಷ್ಟೇ ಹತ್ತಿರ ಬಾ ಹತ್ತಿರ ಬಾ ಅಂತ. ಹಾಗೆ ಒಂದು ಯಾವುದೇ ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿ 98% ಉರ್ದು ಇದು ವಿರೋಧವಾಗಿರ್ತಾರೆ. ಕಷ್ಟ ಬರ್ತವೆ, ಕಷ್ಟದಲ್ಲೇ ಇರೋದು ಸುಖ, ಕಷ್ಟದಲ್ಲೇ ಇರೋದು ಸುಖ, ಸುಖದಲ್ಲಿರೆಲ್ಲ ಬರೋದು ಕಷ್ಟನೇ. ಏನೇಳಿ, ಯಾವತ್ತೂ ನಾವು ಭಾವಿಸ್ಬೇಕು ಕಷ್ಟ ಕೊಡಪ್ಪ ದೇವ್ರೇ. ಸಾಕಷ್ಟು ಕಷ್ಟಗಳು ಅನುಭವಿಸ್ಬಿಟ್ಟಿದ್ರಲ್ಲ, ಇರಲಿ, ಇನ್ನೂ ಕೊಡಲಿ, ಇನ್ನೂ ಕೊಡಲಿ, ಇನ್ನೂ ಕೊಡಲಿ, ಇನ್ನೂ ಕೊಡಲಿ, ಕಷ್ಟ ಕೊಡಲಿ. ಕಷ್ಟದಲ್ಲಿ ನೋಡಿ, ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಆರೆಗುದ್ದಲಿ ಕೆಲಸ ಮಾಡಿ ನೋಡಿ, ಕಲ್ಲು ಹರಿ, ಮಣ್ಣು ಹರಿರಿ, ಇಲ್ಲ ಅಥವಾ ಬೇರೆ ಯಾವ ಕೆಲಸನಾರ ಮಾಡಿ, ಆರೆಗುದ್ದಲಿ ಕೆಲಸನ ಹೋಗಿ ನಿದ್ದೆ ಮಾಡಿ ನೋಡಿ, ಹೆಂಗೆ ನಿದ್ದೆ ಬತ್ತದ, ಹೆಂಗೆ ಮಲಗ್ತೀರ ಹಂಗೆ ಬರ್ತದೆ, ಹಿಂಗೆ ಮಲಗಿದ್ರೆ ಹಿಂಗೆ ಬರ್ತದೆ. ಆ ಥರ ಕಷ್ಟದಲ್ಲಿ ಮನುಷ್ಯನಿಗೆ ತುಂಬ ಸುಖ ಸಿಕ್ಕುತ್ತೆ. ಸುಖ ಬೇಕಾಗಿಲ್ಲ, ಸುಖ ಆರಾಮ್, ಉರ್ದು ಭಾಷೆಯಲ್ಲಿ ಹೇಳ್ತಾರೆ ಆರಾಮ್ ಅಂತ. ಹಂಗೆ ಆರಾಮ್ ಅಂದರೆ ಸುಖ ಜಾಸ್ತಿ ಬೇಕಾಗಿಲ್ಲ, ಒಂಚೂರು ಬೇಕು ಅಷ್ಟೇ, ಸುಖ ಬೇಕು ಒಂಚೂರು ಬೇಕು. ಅಪಾರವಾಗಿ ಕಷ್ಟ ಇದ್ದರೆ ಅದು ಒಳ್ಳೆಯದು, ಮುಂದಕ್ಕೆ ಬರೋರ್ಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಸುಖದಲ್ಲೇ ಎಲ್ಲ ಬರೋದು ಕಷ್ಟ, ಕಷ್ಟದಲ್ಲೆಲ್ಲ ಬರೋದು ಸುಖ ಬರ್ತದೆ. ಯಾಕಂದರೆ ಮೊಟ್ಟ ಮೊದಲು ದೇವರು ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿದ ಮೇಲೆ ಅಪಾರವಾಗಿ ಸುಖ ಕೊಡ್ತಾನೆ. ಹಾಗೆ ಕನ್ನಡಕ್ಕಾಗಿ ಕೈ ಎತ್ತು ಅಂತ ಇವತ್ತು ಕನ್ನಡವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀರ. ಆದರೆ ನೀವು ಮೂಲತಃ ಮುಸ್ಲಿಮ್ಸ್ ಆಗಿ ಹುಟ್ಟಿದ್ರು ಕೂಡ ಕನ್ನಡಕ್ಕೆ ನೀವು ಮಾಡಿದಂಥ ಕೊಡುಗೆ ಅಪಾರವಾಗಿದೆ. ಹಾಗೆ ನೀವು ಎಲ್ಲೊಂದು ಕಡೆ ನಿಮ್ಮ ಸ್ನೇಹಿತರು ಯಾಕೋ ಆ ಕನ್ನಡದೆಲ್ಲ ನೀವು ನೋಡ್ತೀಯ ಬಾ ನಮ್ಮ ಮುಸ್ಲಿಮ್ಸ್ ಹಾಗೀಗಂತೇನೋ ಮಾತಾಡಿಲ್ವಾ? ಹೇಳ್ತಾರೆ ಕೆಲವರು, ಮೊಟ್ಟ ಮೊದಲು ಹೇಳ್ತಿದ್ರು
ಕನ್ನಡ 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 ಅಂತ ಹೇಳ್ತೀಯಲ್ಲ ಏನು ಕೊಡ್ತದೆ ಕನ್ನಡ ಅಂತ ಕನ್ನಡ ಕನ್ನಡ ಏನು ಕೊಡ್ತದೆ ಕನ್ನಡ ಏನು ಕೊಡ್ತದೆ ನೆಲ ಕೊಡ್ತದೆ ಜಲ ಕೊಡ್ತದೆ ಅನ್ನ ಕೊಡ್ತದೆ ಗೌರವ ಕೊಡ್ತದೆ ನೀರು ಕೊಡ್ತದೆ ಗಾಳಿ ವಾತಾವರಣ ಕೊಡ್ತದೆ ಮತ್ತು ಆಸ್ತಿ ಅಂತಸ್ತು ನಾವಿರೋದು ನಾವು ಸತ್ತರೆ ಇದೇ ಮಣ್ಣಲ್ಲಿ ಹೋಗಿ ಮಲಕೋಬೇಕು ಕನ್ನಡದ ಮಣ್ಣಲ್ಲೇ ನಮ್ಮ ಹಿರಿಯವರೆಲ್ಲ ಅಲ್ಲೇ ಮಲಗಿದ್ದಾರೆ ನಾವು ಹೋಗಿ ಅಲ್ಲೇ ಮಲಗಿಕೊಳ್ಬೇಕು ಅದಕ್ಕೋಸ್ಕರ ಕನ್ನಡ ಬೇಕಪ್ಪ ನಮಗೆ ನೋಡು ನೀವು ಕುರಾನ್ ಎತ್ತು ನೋಡು ಭಗವದ್ಗೀತೆ ಎತ್ತು ನೋಡು ಬೈಬಲ್ ಎತ್ತು ನೋಡು ನೀ ಅದರೊಳಗೆ ಏನು ಬರ್ತಿದೆ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಯಾವ ನೆಲದ ಮೇಲಿದೆಯಾ ಆ ನೆಲಕ್ಕೆ ಗೌರವಿಸ್ಬೇಕು ಆ ಭಾಷೆನ ಗೌರವಿಸ್ಬೇಕು ಇದೇ ಬರೆದಿರೋದು ಅದೇ ಅವೆಲ್ಲ ಹೇಳ್ತಾರೆ ಅವರು ಅವರೆಲ್ಲ ಹೇಳ್ತಾರೆ ಕೇಳೋರಿ ಹಾಗೆ ನಾವು ಕೇಳೋದು ನಿಮ್ಮ ರಕ್ತದಲ್ಲಿ ನರ ನಾಡಿಯಲ್ಲೆಲ್ಲ ಕನ್ನಡನೇ ಸೇರ್ಕೊಂಡು ಬಿಟ್ಟಿದೆ ಸೊ ಹಾಗೆ ನೀವು ಬೆಳಗ್ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅವಾಗ ನೀವೇನಾದರೂ ನಮಾಜ್ ಮಾಡೋಕೆ ಹೋಗ್ತೀರಾ ನಾನು ಹೇಳೋದು 4:30-5 ಗಂಟೆಗೆ ಹೇಳ್ತೀನಿ ಸುಮಾರು ವರ್ಷದಿಂದ ಒಂದೆರಡು ಟೀ ಕುಡಿತೀನಿ ಅಲ್ಲಕ್ಕೆ ಹೋಗ್ತದೆ ಮಸೀದಿಗೆ ಹೋಗ್ತೀನಿ ನಮಾಜ್ ಮಾಡ್ತೀನಿ ಕುರಾನ್ ಓದ್ತಾರೆ ನನಗೆ ಓದಕ್ಕೆ ಬರಲ್ಲ ಒಂದು 5-3 ನಿಮಿಷ ಕೂತ್ಕೊಳ್ತೀನಿ ಕುರಾನ್ ಕೇಳ್ತೀನಿ ಅಲ್ಲಿಂದ ಬಂದರೆ ನನ್ನ ಕೆಲಸ ಒಂದು 6:20-6:30 ಫಿನಿಷ್ ಆಗುತ್ತೆ ಕೊನೆ ಆಗುತ್ತೆ ಇಲ್ಲಿಗೆ ಬಂದರೆ ಇಲ್ಲಿ ಕಸ ಗುಡಿಸಿ ನೀರು ಹಾಕೋದು 7-7:30 ಆಗುತ್ತದೆ ಪತ್ರಿಕೆ ಬರ್ತವೆ ಸೀಲ್ ಹೊಡೆದು ಎಲ್ಲ 7:30 ಆಗೋಯ್ತವೆ ಜನ ಎಲ್ಲ ಬರ್ತಾರೆ ಸುರು ಹಚ್ಕೋತಾರೆ ಇನ್ನು ಹಿಂದೆ ಎಲ್ಲ ಹೂವಿನ ಗಿಡ ಇದ್ದಾವೆ ನೀರು ಹಾಯಿಸಿದ್ರೆ ಅದೇ 8:30-9 ಗಂಟೆ ಕಳೆದೋಯ್ತದೆ 8:30-9 ಗಂಟೆ ಕಳೆದೋದ್ಮೇಲೆ ತಿರ್ಗಾ ಬಂದು ಇಲ್ಲಿ ಪುಸ್ತಕಗಳು ಧೂಳು ಹೊಡಿತೀನಿ ಅದು ಇದು ಧೂಳು ಹೊಡಿತೀನಿ 10:30-11 ಗಂಟೆ ಆಗೋಯ್ತದೆ ಆಮೇಲೆ ಒಂದು 4 ಇಡ್ಲಿನೋ ಏನೋ ಏನಾರ ತಿನ್ಕೋತೀನಿ ನಾನು ತಿರ್ಗಾ ಶುರು ಹಚ್ಕೊಳ್ತೀನಿ ಅದು ಇದು ಚಿಲ್ಲರೆ ಪಲ್ಲರೆ ಕೆಲಸ 3:00-3:30 ಗಂಟೆ ಆಗೋಯ್ತದೆ ತಿರ್ಗಾ ಹೊಸಿ ಉಣ್ಕೋತೀನಿ ತಿರ್ಗಾ ಸಾಯಂಕಾಲ ಹೆಂಗೆ ಈ ಹೆಂಗ್ ಕಳಿಯತ್ತೆ ಗೊತ್ತಾಗಲ್ಲ ಗೊತ್ತು ಗೊತ್ತು ಇನ್ನೂ ಅಪಾರ ಈ ಬಾಡಿನ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರೆ ಸ್ಟಿಲ್ ಬಾಡಿ ತರ ನೋಡಿ ಮನುಷ್ಯ ಅಪಾರವಾಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಯಾವ ರೋಗನೂ ಬರಲ್ಲ ಏನು ಬರಲ್ಲ ನೋಡಿ ಎಲ್ಲರೂ ಬಿ ಪಿ ಶುಗರು ಆ ಶುಗರು ಈ ಶುಗರು ಅಂತ ಹೇಳ್ತಾರೆ ನನಗೆ ಅಪಾರವಾಗಿ 3-6 ವರ್ಷಕ್ಕೊಂದ್ಸರಿ ಏನಾರ ಮಾತ್ರೆಗಳು ಗುಳಿಗೆಗಳು ನುಂಗ್ಕೊಂಡ್ರೆ ಆಗೋಯ್ತು ನಾವು ಇಂಗ್ಲೀಷ್ ಹಾಸ್ಪಿಟಲ್ ಹೋಗ್ಲಿಲ್ಲ ಜ್ವರ ಬಿಟ್ಟಾಗ ಅದು ಅದೊಂದೇ ಸಾರಿ ಹೋಗಿದ್ದು ಅದೊಂದೇ ಸಾರಿ ನನ್ನ ಜೀವಮಾನದಲ್ಲಿ 21 ದಿವಸ ಆ ಡ್ಯಾಂಗು ಜ್ವರ ಬಂತು ಅಂತ ನಾನು ಜಯದೇವನಲ್ಲಿ ಅಡ್ಮಿಂಟ್ ಆಗಿದೆ ಇನ್ಯಾವ ತಗೊಳ್ಳಿಲ್ಲ ಈಗ ಅದು ಕರೋನಾ ಡೋಸ್ ಬಂತಲ್ಲ ಅದು ಕಂಪ್ಲೀಟ್ ಮಾಡಿದೆ ಆವಾಗಲೇ ಪ್ರಾರಂಭದಲ್ಲಿ ಅದೇ ನಾನು ಅದಕ್ಕೆ ಎದುರ್ನಿಲ್ಲ ಬೇರೆದಕ್ಕೆ ಎದುರ್ತಿದ್ದೆ ಬೇರೆದಕ್ಕೆ ಎದುರ್ತಿದ್ದೆ ಯಾವಾಗ ನಮ್ಮ ನರೇಂದ್ರ ಮೋದಿಜಿಯವರು ಇವರು ನಮ್ಮ ಭಾರತದ ಸರ್ಕಾರ ಈ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತ ಹೇಳಿದ್ರಲ್ಲ ಆವಾಗ ತಕ್ಷಣ ನಾನು ತಗೊಂಡು ಕಂಪ್ಲೀಟ್ ಅದನ್ನು ಫಿನಿಶ್ ಮಾಡಿದೆ ಇನ್ನು ಯಾವುದು ನಮಗೆ ಯಾವ ಶುಗರು ಆ ಬಿ ಪಿ ಎಲ್ಲದಕ್ಕಿಂತ ಮಾಡ್ಬೋದು ಯೋಚಿಸ್ಬಾರ್ದು ನನಗೆ ಅದು ಬಂದ್ಬಿಡ್ತು ಇದು ಬಂದ್ಬಿಡ್ತು ಅಂತ ಯೋಚಿಸಿದ್ರೆ ಅವ್ರಿಗೆಲ್ಲ ಎಲ್ಲ ಬಂದ್ಬಿಡ್ತದೆ ಯಾವುದು ಯೋಚಿಸ್ಬಾರ್ದು ಎಲ್ಲ ದೇವ್ರ ಕೊಡೋನು ಶರೀರಕ್ಕೆ ನಮಗೆ ಶಕ್ತಿ ಕೊಡೋನು ಒಳ್ಳೆಯದು ಕೆಟ್ಟದ್ದು ಮಾಡೋದು ಅವನು ಅವನ ಕೈಯಲ್ಲಿದೆ ನಮಗೆ ಬಿ ಪಿ ಬಂದ್ಬಿಡ್ತು ಶುಗರ್ ಬಂದ್ಬಿಡ್ತು ಕ್ಯಾನ್ಸರ್ ಬಂದ್ಬಿಡ್ತು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಅದು ಬಂದ್ಬಿಡ್ತು ಎಲ್ಲ ಬಂದ್ಬಿಡ್ತವೆ ಎಲ್ಲ ಸುತ್ಕೋತವೆ ಯಾವುದು ಹೆಚ್ಚಿಸ್ಬಾರ್ದು ಎಷ್ಟೊಂದು ಜನ ಚೆನ್ನಾಗಿ ಮಾತಾಡ್ತಿರಲ್ಲ ಎಲ್ಲಿ ಕಲ್ತ್ಕೊಂಡ್ರಿ ಇವೆಲ್ಲನು ಅಂತ ನಾನು ಹೇಳಿದ್ನಲ್ಲ ಕನ್ನಡದ ನಡ್ಮದಿ ಓದಲ್ಲ ಪುಸ್ತಕ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಸೈನರು ಹಾಕ್ತೀರಾ ಸೈನ್ ಕಲ್ತಿದ್ದೀರಿ ಸೈನ್ ಮಾಡ್ತೀನಿ ಗಡ್ಡ ಬಿಟ್ಕೊಂಡೆ ನೀವು ಈ ಗಡ್ಡ ಮೊದಲೆ ಸುಮಾರು ನಾನು ಚಿಕ್ಕ ಗಡ್ಡ ಇತ್ತು ಅದು 1980 ಬಿಟ್ಟಿದ್ದೆ ಶಂಕರ್ ನಾಗ್ ತರ ಬಿಟ್ಟಿದ್ರಲ್ಲ ಆ ಥರ ಆಮೇಲೆ ನಾನು ಇವಾಗ 2001 ಇಷ್ಟೇ ಉದ್ದ ನಂದು 21 ವರ್ಷ ಕಳೀತು ನನಗೆ ಇದೇ ಥರ ನನ್ನ ಗಡ್ಡ ನಾನು ನನಗೆ ಹಾಂ ಇದೇ ಬಾಡಿ ನಾನು ಈ ಟೋಪಿ ಎಲ್ಲ ಯಾವಾಗ ಶುರು ಮಾಡಿದ್ದೀನಿ ಇದು ಸುಮಾರು ಆಯಿತು 2021-22 ವರ್ಷ ಅದಕ್ಕಿಂತ ಮುಂಚೆ ಬಿಳಿ ಟೋಪಿ ಹಾಕ್ತಿದೆ ಈಗ ಇಂಥವು 4 ಇದ್ದಾವೆ ನನ್ನ ಹತ್ರ ಇದೊಂದೇ ಅಲ್ಲ ಇದೇ ಕಲರ್ ಇದೇ ಕಲರ್ ನಾವು ಇದೋದ್ರೆ ಅದು ಅದೋದ್ರೆ ಅದು ಇದೇ ಕಲರ್ 4 ಟೋಪಿಗಳಿದ್ದಾವೆ ಇದನ್ನ ವಾರಕ್ಕೊಂದ್ಸರಿ ಬದಲಾವಣೆ ಆಗ್ತವೆ ಬದಲಾಯಿಸ್ಕೊಳ್ತೀನಿ ಆದ್ರೆ ನೋಡೋರಿಗೆ ಇವ್ದು ಒಂದೇ ಒಗದು ಹಾಕೊಂಡಿದ್ದಾರೆ ಇಲ್ಲ ಇಂಥವ್ ನಾಕಿದೆ ಒಂದೇ ಬಂದವು ಹಾಗೆ ಏನೇನು ನೀವು ಅತಿ ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದು ಈ ಲೈಬ್ರರಿ ಸುಟ್ಟೋದ ನಂತರ ಹೌದು ಓಕೆ ಅಲ್ಲಿಂದ ಶುರು ಮಾಡೋಣ ಈ ಲೈಬ್ರರಿ ಸುಟ್ಟೋಯ್ತು ಅದಾದ ನಂತರ ಒಂದಷ್ಟು ದಿನಗಳು ತೊಳೆದುಕೊಳ್ತು ಲೈಬ್ರರಿ ಶುರು ಮಾಡೋಕೆ ಆಗಲೇ ಇಲ್ಲ ಸವಾಗ ಮತ್ತೆ ಹೇಗಿದೆಲ್ಲ ಮತ್ತೆ ಶುರುವಾಯಿತು ಇದೆಲ್ಲ ಯಾಕಂದ್ರೆ ಇವಾಗ ಕಟ್ಕೊಟ್ಟಿರೋದು ಕೂಡ ಸಾಲಲ್ಲ ಇದು ಹೌದು
ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಮಕ್ಕಳು ಬರ್ತಾ ಇದ್ದರು ಅವಾಗ ಲೈಬ್ರರಿ ನಿಮಗೆ ಅವಾಗ ಇರಲಿಲ್ಲ ಏನು ಹೇಳ್ತಾ ಇದ್ದರು ಅವಾಗ ನೋಡಿ ಈಗ ಕಟ್ಟಿಕೊಳ್ತೀನಿ ಅಂತ ಸರ್ಕಾರದವರು ಆಶ್ವಾಸನೆ ಕೊಟ್ಟರು 9 ತಿಂಗಳು ನಾನು ತುಂಬ ಪರದಾಡ್ಬಿಟ್ಟೆ ಹೆಂಗಂದ್ರೆ ಮಳೆ ಬರೋದು 400 ಪುಸ್ತಕ ಮನೆಯಿಂದ ಹೊರಬೆ ತಕ ಬರಬೇಕು ತಕೊಂಡು ಹೋಗಬೇಕು ಮಳೆ ಬಿಸಿಲು ಜನ ಓದಕ್ಕೆ ಇದು ಮಳೆ ತಗೊಂಡು ಎಲ್ಲ ಅಂಗಡಿಗಳು ಬಾಕಲಾಗಿದ್ದವೆ ಅಲ್ಲಿ ಓಡಬೇಕಾಗಿತ್ತು ನಾನು ಸೂರ್ಯ ಇರಲಿಲ್ಲ ಕಟ್ ಇವರು ಕಟ್ಟಿಕೊಡ್ತಾರೆ ಮಂಜುನಾಥ್ ಸಾಹೇಬ್ ಇಟ್ಟಿದ್ರೆ ಅವಾಗ ಇದೆಲ್ಲ ಇರಲಿಲ್ಲವಲ್ಲ ಇರಲಿಲ್ಲ ಎತ್ತಿಕೊಂಡು ಓಡಬೇ ಪ್ಲಾಸ್ಟಿಕ್ ಓದಕ್ಸುವೆ ಅಲ್ಲಿ ಇಟ್ಕೆಗಳು ಕಲ್ಗಳು ಮಡಗಿದೆ ಮನೆದು ಹೊತ್ಕೊಂಡು ಬಂದು ಬಂದು ಪ್ಲಾಸ್ಟಿಕ್ ಓದಕ್ಸುವೆ ಮಳೆ ಹಿಂಗೆ ನೋಡುವೆ ಹಿಂಗೆ ಬಂದ ತಕ್ಷಣ ಓದಕ್ಸ್ಬೇಕು ಇಲ್ಲದವ್ರೆ ಜಾಸ್ತಿ ವ್ಯಾಪಾರ ಬಂದರೆ ಅಂಗಡಿಗಳು ಎಲ್ಲಿ ಬಾಕಲಾಕಿದ್ದಾವೆ ಅಲ್ಲಿಗೆ ಎತ್ಕೊಂಡು ಓಡಬೇಕು ಪತ್ರಿಕೆ ಎತ್ಕೊಂಡು ಓಡಬೇಕು ಜನ ಎತ್ಕೊಂಡು ಆ ಕಡೆ ಹೋಗಿ ಬಂದು ಈ ಕಡೆ ಬಂದು ಹೋಗಿ ಅಂತ ಕಳೆದ ವರ್ಷ ತುಂಬಾನೇ ಮಳೆ ಆಯ್ತು ತುಂಬಾ ಮಳೆ ಆಯ್ತು ತುಂಬಾ ಮಳೆ ಆಯ್ತು ನಾನು ಹೇಳ್ದೆ ಎಲ್ಲರು ಮತ್ತೆ ಮಂಜುನಾಥ ಲೈಬ್ರರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ದೆ ಬುದ್ಧಿ ಈ ತರ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ನಾನು ಸೆಡ್ ಹೊಡಿತೀನಿ ನೀವು ಹೊಡಿಬೇಡಿ ನಾವು ಕಟ್ಕೊಡ್ತೀವಿ ಎಲ್ಲೇ ಯಾರು ಮಂಜುನಾಥ್ ಯಾರು ಹಾ ಮಂಜುನಾಥ್ ನಮ್ಮ ಲೈಬ್ರರಿ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ ಇಲ್ಲ ಲೈಬ್ರರಿ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟರ್ ಅವರು ಹೇಳಿದ್ರು ಆಗಸ್ಟ್ 12 ಕ್ಕೆ ನಮ್ಮ ಫಾದರ್ ಆಫ್ ಲೈಬ್ರರಿ ಎಸ್ ಆರ್ ರಂಗನಾಥ್ ಅವರು ಹುಟ್ಟುಹಬ್ಬ ಅವತ್ತು ಗುದ್ದಲಿ ಪೂಜೆ ಮಾಡೋಣ ಅದು ಸುಳ್ಳಾಯ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳಿದ್ರು ಏಪ್ರಿಲ್ 9 ಕ್ಕೆ ಗುದ್ದಲಿ ಪೂಜೆ ಮಾಡೋಣ ಸಯ್ಯದಿ ಸಾಕಂತದ್ದು ಅದು ಸುಳ್ಳಾಯ್ತು ಅದೇ ಹಿಂಗೆ ತಳ್ಕೊಂಡು ಹೋದ್ರೆ ಇನ್ನೂ 9 ವರ್ಷ ಆಗುತ್ತೆ ಅಂತ ಈಗ ಸದ್ಯಕ್ಕೆ ನಾನೇ ಜನ ಕೊಟ್ಟಿದ್ದು ಹಣದಲ್ಲಿ ನಾನು ಇದು ಕಟ್ಟಿರೋದು 3,45,000 ರೂಪಾಯಿ ಇತ್ತು ಅದರೊಳಗೆ ಏನು ಸ್ವಲ್ಪ ಮೂರು ಲಕ್ಷದ 45,000 ರೂಪಾಯಿ ಹೇಗೆ ಬಂತು ಅಂದ್ರೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು 2 ಲಕ್ಷ ಕೊಟ್ರು ನಮ್ಮ ಪ್ರತಾಪ್ ಸಿಂಹ ಸಾಹೇಬ್ರು 50,000 ಕೊಟ್ರು ನಮ್ಮ ಸೋಮಶೇಖರ್ ಸಾಹೇಬ್ರು ಮಿನಿಸ್ಟ್ರು ಬಿಜೆಪಿನವರು ಅವರು 25,000 ರೂಪಾಯಿ ಕೊಟ್ರು ನಮ್ಮ ಜೆ ಎಸ್ ಎಸ್ ಮಠ ಸ್ವಾಮೀಜಿ ಶ್ರೀ ಶ್ರೀ ಸ್ವಾಮೀಜಿ ಅವರು 10,000 ಕೊಟ್ರು 15,000 ರೂಪಾಯಿ ನಮ್ಮ ಲಲಿತಾ ರಾವ್ ಅಂತ ಇದೆ ಒಂಟಿಕೊಪ್ಪಲಲ್ಲೋ ಎಲ್ಲೋ ಅವ್ರು ಜಾಗ ಮರ್ತುಬಿಟ್ಟಿದ್ದೀನಿ 3 ಸಾರಿ ಹೋಗಿದ್ದೀನಿ ಪಾಪ 95 ವರ್ಷ ವಯಸ್ಸು ಅವ್ರಿಗೆ ಅವ್ರು 15,000 ಕೊಟ್ಟಿದ್ದಾರೆ ಇನ್ನು 5,000 ಕೊಟ್ಟಿದ್ದಾರೆ 2,000 4,000 ಅವ್ರ ಹೆಸರುಗಳು ನನಗೆ ನೆನಪಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ 5,000 4,000 9,000 6,000 ಈ ಥರ ದುಡ್ಡು ಕೊಟ್ಟಿದ್ದಾರೆ ಎಲ್ಲರೂ ಈ ಗ್ರಂಥಾಲಯ ಕಟ್ಟಬೇಕಂದ್ರೆ ಅವ್ರು ಕೊಟ್ಟಿರೋ ಹಣದಲ್ಲಿ ನನ್ನಿಂದ ಸಾಧ್ಯವಿಲ್ಲ ಅವ್ರು ಹಣ ಕೊಟ್ಟರಲ್ಲ ಅವಾಗ ಮುಸ್ಲಿ ಅವ್ರದ್ದೊಂದು ಬೋರ್ಡ್ನ ಹಾಕಿ ಮಾಡಿಡೋಣ ಯಾರು ಇಷ್ಟು ಕೊಟ್ಟರು ಅಂತ ಆ ಐಡಿಯಾಸ್ ಅದು ಬರಲಿಲ್ಲ ನನಗೆ ಬರಲಿಲ್ಲ ನನಗೆ ಕ್ಷಮಿಸಿ ನಾನು ಮುಂದಕ್ಕೆ ಆ ತಪ್ಪನ್ನ ಮಾಡಲ್ಲ ನಾನು ಮುಂದಕ್ಕೆ ಅದನ್ನು ಪ್ರಯತ್ನ ಪಟ್ಟು ಅವರು ಇದು ಮಾಡ್ತೀನಿ ದಯವಿಟ್ಟು ನನಗೆ ದುಡ್ಡು ಕೊಟ್ಟಿರೋರು ನನ್ನನ್ನು ಕ್ಷಮಿಸಿ ನನ್ನಿಂದ ಯಾರು ತಪ್ಪಾಗಿದ್ದರೆ ನಮ್ಮ ನಾಡಿನ ಜನತೆಗೆ ಎಲ್ರಿಗೂ ಹೇಳ್ತೀನಿ ಇಲ್ಲ ಬಿಡಿ ಅವರು ಏನು ನಾನು ನನ್ನಿಂದ ಅಷ್ಟು ನನಗೆ ತಲೆಗೆ ಹೋಗಲಿಲ್ಲ ಅವ್ರನ್ನ ಅವ್ರ ಹೆಸರುಗಳನ್ನ ಎಂಟ್ರಿ ಮಾಡೋಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಓದಿಲ್ಲ ನಾನು ವಿದ್ಯಾವಂತನಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ದುಡ್ಡು ಕೊಡದೇ ಇರೋರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳು ಕೊಟ್ಟಿರೋರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳು ನಾಡಿನ ಜನತೆಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳು ನೀವು ಕೊಟ್ಟಿರೋ ಗೌರವನ ನಾನು ಉಳಿಸ್ಕೊಂಡ್ರೆ ಅದೇ ಒಂದು ದೊಡ್ಡ ಸಾಧನೆ ಅಷ್ಟೊಂದು ನೀವು ಕೊಟ್ಟಿದ್ದೀರ ಹಾಗೆ ಲೈಬ್ರರಿ ಸುಟ್ಟು ಹೋಯಿತು ಸುಮಾರು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದ್ರಿ ಅವಾಗ ನಿಮಗೆ ಕರ್ನಾಟಕದಲ್ಲಿ ಅನೇಕ ಕಡೆಯಿಂದ ಹಣ ಬಂತು ಸಿಕ್ಕಾಬಿಡೆ ದುಡ್ಡು ಮಾಡಿಬಿಟ್ರು ಇಸಾಕ್ ಅವರು ಅನ್ನುವಂಥದ್ದು ಕೂಡ ಒಂದು ಮಾತುಗಳು ಬರ್ತಾಯಿತ್ತು ಅಷ್ಟೊಂದು ಹಣ ಬಂದ್ಬಿಡ್ತಾ ನಿಮಗೆ ಅಂತ ಯಾಕೆಂದರೆ ಅವರೆಲ್ಲ ಒಂದು ರೂಮರ್ಸ್ ಶುರುವಾಯಿತು ಅಲ್ಲಿ ಓ ಪಬ್ಲಿಸಿಟಿ ಎಲ್ಲ ಬಂತು ಟಿ ವಿಲೆಲ್ಲ ಬಂದುಬಿಟ್ಟಿದೆ ಸಿಕ್ಕಿತವರೆಲ್ಲ ದುಡ್ಡು ಹಾಕ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇದ್ದೇನಲ್ಲ ನಾನು ದುಡ್ಡೇನಾರ ತಗೊಂಡು